ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸೊ ಇನ್ನೊಂದು ದಿನ, ಸೊ ಇವತ್ತು ಆಫೀಸ್ ಹೋಗೋಣ ಅಂದ್ಕೊಂಡ್ವಿ. ಮತ್ತೆ ನಂದು ಹೊಸ ವಿಡಿಯೋ ಸೆಟಪ್ಪು. ಲಾಸ್ಟ್ ಟೈಮ್ ಅದು ಹೆಲ್ಮೆಟ್ ಮೌಂಟ್ ಕಿತ್ತೋದಾಗಿಂದ ವಾಯ್ಸಸ್ ಕ್ಲಿಯರಾಗಿ ಬರ್ತಾನೇ ಇಲ್ಲ. ಸೊ ಅದಕ್ಕೆ ಫುಲ್ ಸೆಟಪ್ ಎಲ್ಲ ಹೊಸದು ಮಾಡಿದ್ದೀನಿ. ಆ ವಾಯ್ಸ್ ಅವರ್ಸ್ ಹೆಂಗೆ ಬರುತ್ತೆ ಅಂತ ಟೆಸ್ಟ್ ಮಾಡೋಕ್ಕೆ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಈ ಸ್ಕೂಲ್ ಬಸ್ ಕಲ್ದೆ ಟ್ರಾಫಿಕ್, ಎಲ್ಲೋದ್ರು ಏನು ಮಾಡೋಣ ಹೇಳಿ. ಗಾಶ್, ನುಗ್ಗು. ಟ್ರಾಫಿಕ್ ಅಂತೂ ಇಂತೂ ಗುದ್ದಾಡಿ ಫೈನಲಿ ಹೈವೇ ಬಂದು ಟಚ್ ಆಯ್ತು. ಇಲ್ಲಿಂದ ಎಷ್ಟಾಗುತ್ತೆ, ಇಷ್ಟಿಲ್ಲಿಂದ ಇಲ್ಲಿಂದ ಎಷ್ಟೊತ್ತಾಗುತ್ತೆ ನೋಡಬೇಕು ಆಫೀಸ್ಗೆ. ಓಕೆ, ಯಾಕೋ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಇವತ್ತು. ಓಕೆ, ಆಲ್ಮೋಸ್ಟ್ ಈ ಗಾಡಿ ತಗೊಂಡು ಈಗ 8-9 ತಿಂಗಳು ಆಯಿತು. 7,500 ಕಿಲೋಮೀಟರ್ ಓಡಿಸಿದೆ ಗಾಡಿ. ಈ ಗಾಡಿ ಮೇಲೆ ಒಂದು ಸ್ವಲ್ಪ ಒಳ್ಳೆ ಗ್ರಿಪ್ ಬಂದಿದೆ ಅಂತ ಹೇಳ್ಬೋದು ಇವಾಗ. ಗಾಡಿ ಇಷ್ಟು ಹೆವಿ ಆದರೂ ಅಷ್ಟು ಟ್ರಾಫಿಕಲ್ಲೆಲ್ಲ ಸ್ವಲ್ಪ ಸ್ವೇ ಮಾಡೋಕ್ಕೆ, ಸ್ವಲ್ಪ ಸ್ಪೀಡ್ ಹೊಡೋಕ್ಕೆ ಅಷ್ಟು ಭಯ ಅನಿಸಲ್ಲ ಗಾಡಿ ಇವಾಗಿದು. ಅದೇ ಒಂದು ರೋಡ್ ಗ್ರಿಪ್ ಮಾಡಲು ಸಾಕಾಗಿದೆ ಗಾಡಿಗೆ, ಇದು ಅದ್ರ ಬಗ್ಗೆ ಡೌಟೇ ಇಲ್ಲ. ಹೈವೇ ಲೋಡ್ಸ್ ಆಗಿದ್ರಂತ ಗಾಡಿ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಸಿಟಿಲಿ ಬಂದ್ರೆ ಮಾತ್ರ ತುಂಬಾ ಕಷ್ಟ ಈ ಗಾಡಿ ತಗೊಂಡು. ಬೆಂಗಳೂರು ಟ್ರಾಫಿಕ್ ನೋಡಿ ಹೆಂಗಿದೆ. ನೀವು ಗಾಡಿ ಬೇಕಾದ್ರೆ 1 ಲಕ್ಷ ಕೊಡಿ, 7.5 ಲಕ್ಷ ಕೊಡಿ, ಇಲ್ಲ 5.5 ಲಕ್ಷ ಕೊಡಿ, ಇಲ್ಲ 4 ಲಕ್ಷ ಕೊಡಿ. ಎಲ್ಲರೂ ಒಂದೇ ಸ್ಪೀಡಲ್ಲಿ ಒಬ್ರಿಂದ ಒಬ್ರು ಹೋಗ್ಬೇಕು ಅಷ್ಟೇ. ಸ್ವಲ್ಪ ಹೋಗಿ ನೋಡಿ ಸಿಕ್ತು ಅಂತ ಹೇಳ್ಬೋದಿತ್ತು, ಆದ್ರೆ ಸಿಕ್ಕಿಲ್ಲ. ಬಾ ಅಂತೂ ಇಂತೂ ಬಂದು ಔಟರ್ ರಿಂಗ್ ರೋಡ್ ಟಚ್ ಆದ್ವಿ. ಏನಿಲ್ಲ, ಆಫೀಸ್ ಜಾಸ್ತಿ ದೂರ ಇಲ್ಲ ಅಂತ ಹೇಳ್ಬೋದು. ಟ್ರಾಫಿಕ್ ಅಲ್ಲಿ ಗುದ್ದಾಡಿ ಅಂತೂ ಇಂತೂ ಆಫೀಸಿಗೆ ಬಂದು ರೀಚ್ ಆದ್ಬಿಟ್ವಿ. ಮೈ ಗಾಡ್.
ಫ್ರೈಡೇ ಅಂತೂ ಇಂತೂ ಮುಗೀತು. ಸೊ ಆಫೀಸ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಬ್ಯಾಕ್ ಟು ಪವಿಲಿಯನ್. ಒಂದು ಸ್ವಲ್ಪ ಟ್ರಾಫಿಕ್ ಜೊತೆ ಫೈಟ್ ಇರುತ್ತೆ, ಬಟ್ ದಟ್ಸ್ ಓಕೆ. ಅದಕ್ಕೆ ಒಂಚೂರು ಬೇಗನೆ ಬಿಟ್ಟೆ, 4 ಗಂಟೆಗೆ ಬಿಟ್ಬಿಟ್ಟೆ. ಕೆಲಸ ಮೀಟಿಂಗ್ ಇತ್ತು ಮುಗಿಸ್ಕೊಂಡು 4 ಗಂಟೆಗೆ ಬೇಗ ಬಿಟ್ಬಿಟ್ಟೆ. ಬನ್ನಿ ಹೆಂಗಾಗತ್ತಂತ, ಟ್ರಾಫಿಕ್ ಹೆಂಗಿರುತ್ತೋ ದೇವ್ರಿಗೆ ಗೊತ್ತು. 350 ಕ್ಲಾಸಿಕ್ ಲೂನ ಲೂನ ಹೊಡೆದಂಗೆ ಹೊಡಿತಾರಪ್ಪ ಗಾಡಿನದು. ವೇಟು ಕಮ್ಮಿ ಇದೆ ಅಂತ ಹೇಳೋಣ, ಆದರೂ ಮೀಟರ್ 350 ನಂಬರ್ ಪ್ಲೇಟ್ ಬಿದ್ದೋಗಿದೆ ಅಥವಾ ಹೊಸ ಗಾಡಿನ? ಹೊಸ ಗಾಡಿ ಇಷ್ಟು ಗಲೀಜಾಗಿ ಕಾಣಲ್ಲ, ಹೇಳೋಕ್ಕಾಗಲ್ಲ. ಬಟ್ ಅಗೇನ್ ಓಟಿನ ನಂಬರ್ ಪ್ಲೇಟ್ ಬಿದ್ದೋಗಿದೆ, ನಂಬರ್ ಪ್ಲೇಟ್ ಬಿದ್ದೋಗಿದೆ. ಮುಂದ್ಗಡೆ ಐತೆ ನಂಬರ್ ಪ್ಲೇಟು, ಹಿಂದ್ಗಡೆ ಇಲ್ಲ. ಹಂಗಾಗಿ ಒಂಚೂರು ಜಾಗ ಕೊಡಿ, ಎಂಟಾರ್ಕಲ್ಲಿ ಬರ್ತಿದ್ದಾರೆ. ಎಂಟಾರ್ಕ್ ಸೂಪರ್ ಗಾಡಿ ಅಪ್ಪ, ಸೂಪರ್ ಗಾಡಿ ಎಂಟಾರ್ಕ್. ಅಂದರೆ ಬೈಕಲ್ಲಿರೋ ಆಪ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ. ಲೈಟಾಗಿ ರೇನ್ ಸ್ಟಾರ್ಟ್ ಆಗಿಬಿಡ್ತು, ಬೇಗ ಹೊರಡೋಣ ಅಂದ್ಕೊಂಡೆ, ಆಗಿಲ್ಲ. ಈಗ ನೋಡಿದ್ರೆ ಮೆತ್ತಗೆ ಲೈಟಾಗಿ ಮಳೆ ಬರ್ತಾ ಇದೆ. ನೋಡ, ಇಲ್ಲೊಂದು ಬ್ಯಾರಿಕೇಡ್ ಓಪನ್ ಇದ್ರೆ ಇಲ್ಲಿಂದಾನೆ ತೋರಿಸ್ಕೊಂಡು ನಾವು ಹರ್ಲೂರು ರೋಡ್ ಬಳಿಯಿಂದ ಮನೆಗೆ ಹೋಗ್ಬೋದು. ಬಟ್ ಆದರೆ ಓಪನ್ ಇಲ್ಲ, ಈ ಬ್ಯಾರಿಕೇಡ್ ಓಪನ್ ಇದ್ರೆ ಇಲ್ಲಿಂದ ಹೋಗ್ಬೋದು ಡೈರೆಕ್ಟಾಗಿ. ಬ್ಯಾಡ್ ಲಕ್ ಇಲ್ಲ. ದೂರ ಗ್ರೌಂಡ್ ಹತ್ತಿರ ಗುಂಡು ಓಕೆ.